ಇನ್ನು ಯದುವೀರ್ ತ್ರಿಶಿಕಾ ದಂಪತಿಗೆ ಎರಡನೇ ಮಗುವಿನ ಸಂಭ್ರಮ, ಅದು ನವರಾತ್ರಿಯ ಆಯುಧ ಪೂಜೆಯ ದಿನ ಎರಡನೇ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಮಹಾರಾಣಿ ತ್ರಿಶಿಕಾ ಕುಮಾರಿ ಅವರು। ಹಾಗಾಗಿ ಮೈಸೂರು ಅರಮನೆಯಲ್ಲಿ ಈಗ ಒಂದು ಕಡೆ ದಸರಾ ಸಂಭ್ರಮ, ಒಂದು ಕಡೆ ಪುತ್ರೋತ್ಸವದ ಸಂಭ್ರಮ, ಎರಡನೇ ಮಗುವಿನ ಸಂಭ್ರಮ ಇವಾಗ ಯದುವೀರ್ ಮತ್ತು ತ್ರಿಶಿಕಾ ದಂಪತಿಗೆ। ಸೊ ಹಾಗಾಗಿ ಈ ಸರ್ತಿ ದಸರಾ ಸ್ವಲ್ಪ ಸ್ಪೆಷಲ್ ಅವರಿಗೆ ಅವ್ರಿಗೆ ಅಂತಾನೆ ಇಲ್ಲ, ಸಹಜವಾಗಿ ಹಿಂದಿನ ಕಾಲದಲ್ಲೆಲ್ಲ ಈ ಥರ ರಾಜಮನೆತನದಲ್ಲಿ ಗಂಡು ಮಗು ಜನನವಾಯಿತು ಅಂದರೆ ಊರಿಗೂರೇ ಹಬ್ಬದೂಟವನ್ನು ಹಾಕ್ತಾ ಇದ್ರಂತೆ। ಹಾಗಾಗಿ ಈಗ ಆ ದಸರಾದ ಸಡಗರ ಸಂಭ್ರಮ ಖಂಡಿತವಾಗಿ ಡಬಲ್ ಆಗಿದೆ ಅರಮನೆಯಲ್ಲಿ ಅಂತಲೇ ಹೇಳ್ಬೋದು। ಅದಕ್ಕೆ ಪೂರಕವಾದಂತಹ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಒಂದು ಕಡೆ, ಖಾಸಗಿ ಆಸ್ಪತ್ರೆಯಲ್ಲಿ ಅವರು ತಾಯಿ ಮತ್ತು ಮಗು ಕ್ಷೇಮವಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಈಗ ಲಭ್ಯವಾಗಿದೆ।